ಈಗ ಬಹುದೊಡ್ಡ ಆತಂಕ ಇರುವಂಥದ್ದು ಕೊರೋನಾ ಅಕ್ಕಪಕ್ಕದ ರಾಜ್ಯಗಳಲ್ಲಿರುವಂತಹ ಆತಂಕ ಈಗ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡುವಂತೆ ಮಾಡಿದೆ ಸೊ ಹತ್ತು ದಿನದಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗಿದೆ ಹತ್ತು ದಿನದಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗಿರೋದು ರಾಜ್ಯದಲ್ಲೂ ನೋಡ್ತಾ ನೋಡು ನೋಡ್ತಾ ಇದ್ದಂತೆಯೇ ಕೊರೋನಾ ಹೆಚ್ಚಳ ಆಗ್ತಾ ಇದೆ ಹತ್ತು ದಿನದಲ್ಲೇ ಬೆಂಗಳೂರಲ್ಲಿ ಕೇಸ್ ಏರಿಕೆಗೆ ಕಾರಣಗಳೇನು ಹಾಗಿದ್ರೆ ಮಾರ್ಚ್ನಲ್ಲಿ ಕೊರೋನಾ ರಣಕೇಕೆ ಹಾಕಿಬಿಡುತ್ತಾ ಅನ್ನೋ ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಕಾರಣ ಅದು ಹೋಗ್ತಾ ಇರುವಂಥ ಸ್ಪೀಡನ್ನು ನೋಡ್ತಾ ಇದ್ದರೆ ಅದರಲ್ಲೂ ಪಕ್ಕದ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ತಾ ಇದೆ ಕೊರೋನಾ ಹದಿಮೂರು ಸಾವಿರ ಕೇಸ್ಗಳು ಆಲ್ಮೋಸ್ಟ್ ಅಲ್ಲಿ ಹದಿನಾಲ್ಕು ಸಾವಿರ ಕೇಸ್ಗಳು ಒಂದೇ ದಿನದಲ್ಲಿ ಬಂದಿರೋದರಿಂದ ಸಹಜವಾಗಿಯೇ ನಾವೆಲ್ಲ ತುಂಬ ಅಂದರೆ ತುಂಬ ಎಚ್ಚರಿಕೆ ಇರಬೇಕು ಗಡಿ ಜಿಲ್ಲೆಗಳಲ್ಲಂತೂ ತುಂಬ ಎಚ್ಚರಿಕೆಯಿಂದ ಇರಬೇಕು ಸ್ಪೆಷಲಿ ಈಗ ಬೆಂಗಳೂರಲ್ಲಿ ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಹಾಗಿದ್ದಾಗ ಕಾರಣಗಳು ಏನು ಅಂತ ನೋಡ್ತಾ ಹೋಗೋಣ ಸೊ ಒಂದೊಂದು ಕಾರಣಗಳನ್ನು ನೋಡ್ತಾ ಹೋಗೋಣ ಕೊರೋನಾ ರೈಸಿಂಗ್ ರೀಸನ್ ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಕೊರೋನಾ ಹೊಸ ರೂಪದಲ್ಲಿ ಪತ್ತೆಯಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಊಟ ಆಗ್ತಾ ಇದೆ ಯಾಕೆ ಈ ರೀತಿಯಾದಂತ ಪ್ರಶ್ನೆಯನ್ನ ಊಟ ಆಗ್ತಾ ಇದೆ ಗೊತ್ತಿಲ್ಲ ಅದು ರೂಪಾಂತರಗೊಳ್ತಾ ಇರುತ್ತೆ ಮೂರು ತಿಂಗಳಿಗೊಂದು ಸಲ ಕೊರೋನಾ ರೂಪಾಂತರಗೊಳ್ತಾ ಇರುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ಹಾಗಾಗಿ ಅದು ರೂಪಾಂತರಗೊಂಡಿದೆಯಾ ಹಾಗಾಗಿನೇ ವೇಗವಾಗಿ ಹರಡಿರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹೊಸ ರೂಪಾಂತರಿ ತಳಿ ವೇಗವಾಗಿ ಹರಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಸೊ ಕೇರಳ ಮತ್ತು ಮಹಾರಾಷ್ಟ್ರದಿಂದ ಜನರ ನಿರಂತರ ಎಂಟ್ರಿ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಕೇರಳ ಜನ ಇನ್ನು ಮಹಾರಾಷ್ಟ್ರದ ಭಾಗದಿಂದ ನಮ್ಮ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಭಾಗಕ್ಕೆ ಎಂಟ್ರಿ ಕೊಡ್ತಾ ಇರೋದು ಇವೆಲ್ಲವೂ ಕೂಡ ಆತಂಕಕ್ಕಿದೆ ಜೊತೆಗೆ ಅದೇ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಿಂದ ಬೆಂಗಳೂರಿಗೆ ಮಹಾರಾಷ್ಟ್ರ ಮುಂಬೈಯಿಂದನೇ ಬೆಂಗಳೂರಿಗೆ ಬಂದಿರುವಂತಹ ಡೈರೆಕ್ಟ್ ವಿಮಾನದ ಮೂಲಕವಾಗಿ ಬರ್ತಾರೆ ಅಂಥವ್ರದ್ದು ಸಮಸ್ಯೆಗಳು ಕೇರಳದಿಂದ ಬಂದಂಥ ವಿದ್ಯಾರ್ಥಿಗಳಿಂದ ಸೋಂಕು ಹೆಚ್ಚಳ ಆಗಿದೆ ಮಂಗಳೂರಿನಲ್ಲಿ ಈಗ ಆ ಪ್ರಮಾಣವನ್ನ ನೋಡ್ತಾ ಇದ್ದಾಗ ಇನ್ನು ಬೆಂಗಳೂರಿಗೂ ಕೂಡ ಕೇರಳದಿಂದ ಬಂದಂಥ ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿದ್ರು ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಅವರಿಗೆಲ್ಲ ಈಗ ತುಂಬಾ ರೀತಿಯಾದಂಥ ಸಮಸ್ಯೆ ಆಗಿದೆ ಕೆಲವರು ಕೇರಳಕ್ಕೆ ಹೋಗಿ ಅಲೆ ಇವೆಲ್ಲ ಓಡಾಡಿಕೊಂಡು ಟೂರಿಸಮ್ಗೆ ಹೋಗಿ ವಾಪಸ್ ಬಂದಂಥವ್ರು ಟೆಸ್ಟೇ ಮಾಡಿಸ್ಕೊಂಡಿಲ್ಲ ಅದು ಹೇಗೆ ಬಿಟ್ಟರು ನನಗಂತೂ ಅರ್ಥ ಆಗಲಿಲ್ಲ ತುಂಬ ಜನ ಇದ್ದಾರೆ ಆ ರೀತಿಯಾಗಿ ಕೇರಳದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಕಾಣಿಸ್ಕೊಂಡಿರೋದು ಜೊತೆಗೆ ನೆಗೆಟಿವ್ ರಿಪೋರ್ಟ್ ಇಲ್ಲದಿದ್ದರೂ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಹೆಸರಿಗೆ ಮಾತ್ರ ನೆಗೆಟಿವ್ ರಿಪೋರ್ಟ್ ಇರಬೇಕು ಅಂದರೆ ಮಾತ್ರ ಬಿಡ್ತೀವಿ ಅಂದಿದ್ದರು ಆರಂಭದಲ್ಲಿ ಒಂದೆರಡು ದಿನ ಮಾಡಿದರು ಆಮೇಲೆ ಯಾರು ಕೇಳಲೇ ಇಲ್ಲ ಸೊ ಹೀಗಾಗಿ ಆತಂಕ ಇನ್ನೂ ಹೆಚ್ಚು ಮಾಡ್ತಾ ಇದೆ ಬೆಂಗಳೂರಿನಲ್ಲಂತೂ ಪ್ರತಿಭಟನೆಗಳು ಹೆಚ್ಚಾಗಿರೋದ್ರಿಂದ ಗುಂಪು ಗುಂಪಾಗಿ ಸೇರಿಕೊಂಡಿರೋದು ಚಿತ್ರ ಫಿಲ್ಮ್ ಥಿಯೇಟರ್ಗಳೆಲ್ಲ ಓಪನ್ ಆಗಿದೆ ಅಲ್ಲೂ ಜನ ಹೋಗ್ತಿದ್ದಾರೆ ಮಾರ್ಕೆಟ್ಗಳು ಓಪನ್ ಆಗಿದೆ ಅಲ್ಲೂ ಹೋಗ್ತಾ ಇದ್ದಾರೆ ಮದುವೆ ಸಭೆ ಸಮಾರಂಭ ಪ್ರತಿಭಟನೆ ಅಂತ ಸಿಕ್ಕಾಪಟ್ಟೆ ಜನ ಹಂಗೆ ಮಾಸ್ಕ್ ಇಲ್ಲ ಏನೂ ಇಲ್ಲ ಅಟ್ಲೀಸ್ಟ್ ಗುಂಪು ಗುಂಪಾಗಿ ಹೋದ್ರೂ ಮಾಸ್ಕ್ ಆದರೂ ಹಾಕ್ಕೊಳ್ತಾರ ಅದೂ ಇಲ್ಲ ಎಲ್ಲದರಿಂದಾಗಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬಿಟ್ಟಿದೆ ಐ ಟಿ ಬಿ ಟಿ ಕಂಪನಿಗಳಿಗೆ ಕೇರಳ ಮಹಾರಾಷ್ಟ್ರದಿಂದ ಉದ್ಯೋಗಿಗಳು ಆಗಮಿಸ್ತಾ ಇದ್ದಾರೆ ಸಮಾರಂಭಕ್ಕೆ ಐನೂರು ಜನರ ಮಿತಿ ಇದ್ದರೂ ಕೂಡ ಡೋಂಟ್ ಕೇರ್ ಅಂತ ಎಷ್ಟು ಬೇಕೋ ಅಷ್ಟು ಜನ ಬರ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಅಬ್ಬರಿಸಿದಾಗ ಕಟ್ಟುನಿಟ್ಟಿನ ಕ್ರಮ ಅಂತೂ ಇಲ್ಲವೇ ಇಲ್ಲ ಸೊ ಅಪಾರ್ಟ್ಮೆಂಟ್ಗಳ ಒಳಗಡೆ ಇರುವಂಥ ಜಿಮ್ಮು ಸ್ವಿಮ್ಮಿಂಗ್ ಪೂಲ್ನಲ್ಲೂ ಕೂಡ ಯಾವ ಟಫ್ ರೂಲ್ಸ್ಗಳು ಕೂಡ ಇಲ್ಲ ಕ್ಲಸ್ಟರ್ ಪಾಯಿಂಟ್ಗಳಲ್ಲೇ ನಿಯಮಗಳು ಬ್ರೇಕ್ ಫೇಲ್ ಆಗಿದೆ ಹೋಮ್ ಕ್ವಾರಂಟೈನಲ್ಲಿ ಇರೋರಿಂದಲೇ ರೂಲ್ಸ್ ಬ್ರೇಕ್ ಆಗ್ತಾ ಇವೆ ಸೊ ಹಾಗಾಗಿ ಈಗ ಟೆಸ್ಟಿಂಗು ಮತ್ತು ಟ್ರೇಸಿಂಗು ಹೆಚ್ಚಾಗಬೇಕಾಗಿದೆ ಗಮನಿಸ್ಕೊಳ್ಳಿವೆ ಇವೆಲ್ಲವನ್ನು ಕೂಡ ನೀವು ಹೆಚ್ಚು ಮಾಡಿಕೊಳ್ಬೇಕಾಗಿದೆ ಹೋಮ್ ಕ್ವಾರಂಟೈನಲ್ಲಿ ಇರೋರಿಂದಲೇ ರೂಲ್ಸ್ ಬ್ರೇಕ್ ಆಗ್ತಾ ಇರೋದು ಆರಂಭದ ದಿನಗಳು ಕೂಡ ಕಳೆದ ವರ್ಷ ಆರಂಭದ ದಿನಗಳಲ್ಲೂ ಕೂಡ ಇದೇ ಸಮಸ್ಯೆ ಆಗಿತ್ತು ಹೆಚ್ಚಿನ ರೀತಿಯಾದಂಥ ಸ್ಪ್ರೆಡ್ ಆಗಕ್ಕೆ ಕಾರಣ ಆಗಿತ್ತು ವೇರಿಯಂಟ್ ಇರೋದು ಹೊಸ ವೇರಿಯಂಟ್ ಪ್ರಕಾರ ಅದು ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಇಟ್ ಇಸ್ ನಾಟ್ ಸೀರಿಯಸ್ ಇಟ್ ನಾಟ್ ಕಾಸ್ ಸೀರಿಯಸ್ ಡ್ಯಾಮೇಜಸ್ ಅಂತ ಇಲ್ಲ ಸೊ ಅದು ಏನಂದ್ರೆ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಮಹಾರಾಷ್ಟ್ರದಿಂದ ಇರ್ಬೋದು ಅಥವಾ ಕೇರಳದಿಂದ ಇರ್ಬೋದು ಅಥವಾ ತಮಿಳ್ನಾಡಿಂದ ಇರ್ಬೋದು ಅಥವಾ ಯು ಎ ಇಂದ ಮೋಸ್ಟ್ ಬಂದಿರೋದು ಆಮೇಲೆ ಯು ಎ ಇಂದ ಬಾಕಿ ಇದ್ದು ಸ್ಟೇಟ್ಗಳಿಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಿದೆ ನಮಗೆ ಇಂಡೈರೆಕ್ಟ್ ಇಂಪ್ಯಾಕ್ಟು ಹಂಗಾಗಿ ನಾವು ಸ್ವಲ್ಪ ಕಡಿಮೆ ಗಾತ್ರದಲ್ಲಿ ಕಡಿಮೆ ನಂಬರ್ಸಲ್ಲಿ ನೋಡ್ತಾ ಇದ್ದೀವಿ ಹೇಳ್ಬೇಕಂತಂದರೆ ಸೊ ಪ್ರಾಬಬ್ಲಿ ಅಲ್ಲಿಂದ ಸ್ಪಿಲ್ ಓವರ್ ಆಗಿರೋದು ಅಂತ ನನ್ನ ಅನಿಸುತ್ತೆ ಈಗ ನಾವು ಹೇಳ್ತೀವಿ ವೆಹಿಕಲ್ಸಲ್ಲಿ ಇದ್ದವ್ರಿಗೆ ಏನು ಫೋರ್ ವೀಲರ್ಸ್ ಎಸ್ಪೆಷಲಿ ಫೋರ್ ವೀಲರ್ಸ್ ಎಲ್ಲರೂ ಹಾಕಬೇಕು ಚೆಕ್ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ತಾಯಿದ್ರೆ ಸೊ ಅದೊಂದೇ ಸಾಲದು ಈಗ ಜನಗಳು ಗುಂಪು ಗುಂಪಲ್ಲಿರ್ತಾರೆ ಕೀಪರ್ಸ್ ಇರ್ಬೋದು ವೆಂಡರ್ಸ್ ಇರ್ಬೋದು ಎಲ್ಲರೂ ಅವ್ರು ಸುಮ್ಮನೆ ಎಲ್ಲೋ ಒಂದು ಜನ ಹಾಕ್ಕೊಂಡಿರ್ತಾರೆ ಇನ್ನು ಹುಳಿಗೆದರೆಲ್ಲ ತಳಗೆ ಹಾಕ್ಕೊಂಡಿರ್ತಾರೆ ಸೊ ಅದನ್ನು ಏನಾದರೂ ಮಾಡಿ ನಾವು ಹತೋಟಿ ತಂದರೆ ಪ್ರಾಬ್ಲಿ ನಾವು ಒಂದು ಒಳ್ಳೆಯ ಮಾಡ್ದಂಗೆ ಆಗುತ್ತೆ ನಮ್ಮ ಕಮ್ಯುನಿಟಿಗೆ ಸೊಸೈಟಿಗೆ ಆಮೇಲೆ ನಮ್ಮ ದೇಶಕ್ಕೆ ಅಂತ ಅನಿಸುತ್ತೆ ವ್ಯಾಕ್ಸಿನೇಷನ್ ಬರೋದರಿಂದ ಏನು ನಾವು ಈಗ ಇನ್ಕ್ರೀಸಿಂಗ್ ಟ್ರೆಂಡ್ ಅಂತ ಏನು ಹೇಳ್ತಾ ಇದ್ದೀರೋ ಅಥವಾ ಹೊಸ ಸೆಕೆಂಡ್ ವೇವ್ ಅಂತ ಅಂದಿರೋ ಅದನ್ನು ನಾವು ಒಂದು ಲೆವೆಲ್ ತಡೆಗಟ್ಟಬೇಕು ಅಂತಂದರೆ ಎಲ್ಲ ಜನ ಜನಗಳು ಭಾಳ ಆಗಿ ತಗೊಂಡು ಅದಕ್ಕೆ